ಹೆಲೋ ಎವ್ರಿವನ್, ಕ್ವಿಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಕೇಳುವ ಕೆಲ ಸುಲಭ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲ್ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗಿದ್ರೆ ಮೊದಲ ಪ್ರಶ್ನೆ ಏನೆಂದು ನೋಡೋಣ. ಕರ್ನಾಟಕವನ್ನು ಯಾವಾಗ ರಾಜ್ಯ ಎಂದು ಘೋಷಿಸಲಾಯಿತು? ಎ ಡಿಸೆಂಬರ್ 1950, ಬಿ ಆಗಸ್ಟ್ 1947, ಸಿ ಜನವರಿ 1951, ಡಿ ನವೆಂಬರ್ 1956. ಸರಿಯಾದ ಉತ್ತರ ನವೆಂಬರ್ 1. ನವೆಂಬರ್ 1, 1956 ಇದೇ ದಿನವನ್ನು ಕರ್ನಾಟಕದ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ದೊಡ್ಡ ನಗರ ಯಾವುದು? ಎ ಮೈಸೂರು, ಬಿ ಮಂಗಳೂರು, ಸಿ ಬೆಂಗಳೂರು, ಡಿ ಮಡಿಕೇರಿ. ಸರಿಯಾದ ಉತ್ತರ ಬೆಂಗಳೂರು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಎ 30, ಬಿ 33, ಸಿ 32, ಡಿ 31. ಸರಿಯಾದ ಉತ್ತರ 31. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಎ ಕುವೆಂಪು, ಬಿ ಹಂಸಲೇಖ, ಸಿ ಪುರಂದರದಾಸ, ಡಿ ಪಂಪ. ಸರಿಯಾದ ಉತ್ತರ ಪುರಂದರದಾಸ. ಪುರಂದರದಾಸರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎ ಎಚ್ ಡಿ ದೇವೇಗೌಡ, ಬಿ ಜೆ ಎಚ್ ಪಟೇಲ್, ಸಿ ಕೆ ಚೆಂಗಲರಾಯ ರೆಡ್ಡಿ, ಡಿ ವೀರಪ್ಪ ಮೊಯ್ಲಿ. ಸರಿಯಾದ ಉತ್ತರ ಕೆ ಚೆಂಗಲರಾಯ ರೆಡ್ಡಿ. ಮುಂದಿನ ಪ್ರಶ್ನೆ, ಮೊದಲ ಕನ್ನಡದ ಚಿತ್ರ ಯಾವುದು? ಎ ಭಕ್ತ ಕುಂಬಾರ, ಬಿ ಬೇಡರ ಕಣ್ಣಪ್ಪ, ಸಿ ಸತಿಸುಲೋಚನ, ಡಿ ಗಂಧದ ಗುಡಿ. ಸರಿಯಾದ ಉತ್ತರ ಸತಿಸುಲೋಚನ. ಮುಂದಿನ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ ಯಾರು? ಎ ಡಾಕ್ಟರ್ ರಾಜ್ಕುಮಾರ್, ಬಿ ವಿಶ್ವೇಶ್ವರಯ್ಯ, ಸಿ ಅನಿಲ್ ಕುಂಬ್ಳೆ, ಡಿ ಎಚ್ ಡಿ ದೇವೇಗೌಡ. ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ. ಮುಂದಿನ ಪ್ರಶ್ನೆ, ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಎ ಕಾವೇರಿ, ಬಿ ಕಬಿನಿ, ಸಿ ತುಂಗಾ, ಡಿ ಗಂಗಾ. ಸರಿಯಾದ ಉತ್ತರ ತುಂಗಾ ನದಿ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಎ ಕೃಷ್ಣದೇವರಾಯ, ಬಿ ಮೈಸೂರು ಅರಸರು, ಸಿ ಹಕ್ಕಬುಕ್ಕರು, ಡಿ ಚೋಳರು.
ಸರಿಯಾದ ಉತ್ತರ ಹರಿಹರ ಮತ್ತು ಬುಕ್ಕರಾಯ ಸಹೋದರರು ಅಥವಾ ಹಕ್ಕಬುಕ್ಕರು. ಮುಂದಿನ ಪ್ರಶ್ನೆ, ಕನ್ನಡ ಧ್ವಜದಲ್ಲಿ ಬಣ್ಣಗಳು ಯಾವುವು? ಎ ಕೆಂಪು ಹಸಿರು, ಬಿ ಕೆಂಪು ಬಿಳಿ, ಸಿ ಹಳದಿ ಕೆಂಪು, ಡಿ ಬಿಳಿ ಹಳದಿ. ಸರಿಯಾದ ಉತ್ತರ ಹಳದಿ ಮತ್ತು ಕೆಂಪು. ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಎ 1956, ಬಿ 1947, ಸಿ 1919, ಡಿ 1915. ಸರಿಯಾದ ಉತ್ತರ 1915. 1915 ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಯಿತು. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಯಾವುದು? ಎ ಮೈಸೂರು, ಬಿ ಗದಗ, ಸಿ ಹುಬ್ಬಳ್ಳಿ, ಡಿ ರಾಮನಗರ. ಸರಿಯಾದ ಉತ್ತರ ರಾಮನಗರ. ರಾಮನಗರವನ್ನು ಸಿಲ್ಕ್ ಟೌನ್ ಅಥವಾ ರೇಷ್ಮೆ ನಗರ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಕವಿರಾಜ ಮಾರ್ಗ ಪುಸ್ತಕ ಬರೆದವರು ಯಾರು? ಎ ಕುವೆಂಪು, ಬಿ ಪಂಪ, ಸಿ ಅಮೋಘವರ್ಷ, ಡಿ ರನ್ನ. ಸರಿಯಾದ ಉತ್ತರ ಅಮೋಘವರ್ಷ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ? ಎ 5, ಬಿ 2, ಸಿ 4, ಡಿ 6. ಸರಿಯಾದ ಉತ್ತರ 5. ಮುಂದಿನ ಪ್ರಶ್ನೆ, ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಎ ಚಿತ್ರದುರ್ಗ, ಬಿ ರಾಮನಗರ, ಸಿ ಬಳ್ಳಾರಿ, ಡಿ ವಿಜಯನಗರ. ಸರಿಯಾದ ಉತ್ತರ ವಿಜಯನಗರ. ಮುಂದಿನ ಪ್ರಶ್ನೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಎ 1765, ಬಿ 1766, ಸಿ 1767, ಡಿ 1797. ಸರಿಯಾದ ಉತ್ತರ 1767. ಮುಂದಿನ ಪ್ರಶ್ನೆ, ಬೆಂಗಳೂರು ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪಿಸಲಾಯಿತು? ಎ 1947, ಬಿ 1956, ಸಿ 1888, ಡಿ 1886. ಸರಿಯಾದ ಉತ್ತರ 1886. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯ ವೃಕ್ಷ ಯಾವುದು? ಎ ತೆಂಗು, ಬಿ ಆಲದ ಮರ, ಸಿ ಶ್ರೀಗಂಧದ ಮರ, ಡಿ ಅರಳಿ ಮರ. ಸರಿಯಾದ ಉತ್ತರ ಶ್ರೀಗಂಧದ ಮರ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.